ದೀಪ ಭವಿ, ಇವತ್ತು ನಾವೊಂದು ಟೆಂಪಲ್ಗೆ ಹೊರಟಿದ್ದೇವೆ, ಪ್ರಸಿದ್ಧವಾದ ಶಿವನ ದೇವಸ್ಥಾನ. ಹಾಗಾಗಿ ನನ್ನ ಜೊತೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನೀವು ಬನ್ನಿ, ನೋಡಿ, ದೇವರ ದರ್ಶನ ಮಾಡಿ. ಅದರಿಂದ ಮೊದಲು ನನ್ನ ದೊಡ್ಡ ಮಗನನ್ನು ನಿಮಗೊಮ್ಮೆ ಪರಿಚಯ ಮಾಡಿಸ್ತೇನೆ. ಕೃಷಿ ವ್ಲಾಗಲ್ಲಿ ಒಮ್ಮೆ ನಿಮಗೆ ಸ್ವಲ್ಪ ಅವನು ಬಂದಿದ್ದಾನೆ, ಆದರೂ ಡೈರೆಕ್ಟಾಗಿ ಅವನ ಮುಖ ಪರಿಚಯ ಒಮ್ಮೆ ಮಾಡಿಸ್ತೇನೆ. ಇವನು ನನ್ನ ದೊಡ್ಡ ಮಗ ಅಖಿಲ್ ಶರ್ಮಾ. ಸುಳ್ಯದಿಂದ ಪುತ್ತೂರು ಕಡೆ ಹೋಗುವಾಗ 17 ಕಿಲೋಮೀಟ್ರ್ ಹೋಗಿ ಕಾವು ಅಂತ ಹೇಳುವ ಒಂದು ಜಂಕ್ಷನ್ ಸಿಗ್ತದೆ. ಅಲ್ಲಿ ಎಡಭಾಗಕ್ಕೆ ಈಶ್ವರ ಮಂಗಲ ಅಂತ ಹೇಳುವಂಥ ಒಂದು ಬೋರ್ಡ್ ಕಾಣ್ತದೆ. ಅಲ್ಲಿಂದ 5 ಕಿಲೋಮೀಟ್ರ್ ಮುಂದಕ್ಕೆ ಹೋಗಿ ಆಗುವಾಗ ಈಶ್ವರ ಮಂಗಲ ಪೇಟೆ ಸಿಗ್ತದೆ. ಆ ಈಶ್ವರ ಮಂಗಲ ಪೇಟೆಯಿಂದ 1 ಕಿಲೋಮೀಟ್ರ್ ದೂರದಲ್ಲಿ ನಾವು ಹೇಳುವಂಥ ಪಂಚಲಿಂಗೇಶ್ವರ ದೇವಸ್ಥಾನ ಸಿಗ್ತದೆ. ಪೇಟೆಯಿಂದ ಕೇವಲ 1 ಕಿಲೋಮೀಟರ್ ದೂರದಲ್ಲಿರುವಂತಹ ಈಶ್ವರ ಮಂಗಲದ ಪಂಚಲಿಂಗೇಶ್ವರ ದೇವಸ್ಥಾನಕ್ಕೆ ರೀಚ್ ಆಗ್ತಾ ಇದ್ದೀವಿ. ಬನ್ನಿ ನಮ್ಮ ಜೊತೆ. ಈಗ ನೀವು ನೋಡ್ತಾ ಇರೋದು ಸುಂದರ ಕೆತ್ತನೆಯುಳ್ಳ ಕಲ್ಲಿನ ಕಂಬದ ತೀರ್ಥ ಮಂಟಪ ಹಾಗೂ ನವಗ್ರಹ ಛಾವಣಿ.
ಬನ್ನಿ, ಈಗ ಅಲ್ಲಿನ ಪುರೋಹಿತರು ರವೀಂದ್ರರವರ ಜೊತೆ ಸ್ವಲ್ಪ ಮಾತಾಡೋಣ. ಸರ್, ನಿಮ್ಮ ಹೆಸರು? ರವೀಂದ್ರ ಮಾಣಿಲತಾಯ. ರವೀಂದ್ರ ಮಾಣಿಲತಾಯ, ನೀವು ಸಾಧಾರಣ ಎಷ್ಟು ವರ್ಷದಿಂದ ಇಲ್ಲಿ? ಈಗ ನಾವು ತುಂಬ ವರ್ಷ ಇದೆ, ಈಗ ಪೂಜೆಗೆ ಒಂದು 6 ವರ್ಷ. ಇದು ಈಶ್ವರ ಮಂಗಲ ಗ್ರಾಮ ದೇವಸ್ಥಾನ. ಎಷ್ಟು ವರ್ಷ ಆಗಿದೆ? 350 ವರ್ಷ ಹಿಂದೆ. ಇದೀಗ ಎಷ್ಟು ವರ್ಷದಿಂದ ಜೀರ್ಣೋದ್ಧಾರ ಆಯಿತು? 5 ವರ್ಷದಿಂದ. ಇಲ್ಲಿನ ನವರಾತ್ರಿಗೆ ಶಿವರಾತ್ರಿಗೆ ಜಾತ್ರೋತ್ಸವ. ಒಂಬತ್ತು ದಿವಸ. ಶನಿವಾರ ವಿಶೇಷ? ಸೋಮವಾರ. ಶನಿವಾರ ರಶ್ ಇರ್ತದೆ ಹಾಗಾದರೆ? ಶನಿವಾರ ಸೋಮವಾರ ಜನ ಇರ್ತಾರೆ. ಈಗ ಸೇವೆಗಳಂದ್ರೆ ಈಗ ಕೊರೋನಾ ಇದರಿಂದಾಗಿ ಸೇವೆಗಳು ಇದು ದೇವಸ್ಥಾನದ ಮುಂಬಾಗಿಲು. ದೇವಸ್ಥಾನದ ಎರಡೂ ಬದಿಯ ಬಾಗಿಲುಗಳು ತುಂಬಾ ಸುಂದರವಾದಂತಹ ಕೆತ್ತನೆಗಳನ್ನು ಒಳಗೊಂಡಿವೆ. ಹಾಗೆ ದೇವಸ್ಥಾನದ ಒಳಭಾಗದಲ್ಲಿ ಕೂಡ ಅತ್ಯಂತ ಸುಂದರವಾದ ಮರದ ಕೆತ್ತನೆಗಳನ್ನು ನಾವು ಕಾಣಬಹುದು. ಈ ದೇವಸ್ಥಾನ ಸುಮಾರು 350 ವರ್ಷಗಳಷ್ಟು ಹಳೆಯದಾದ ದೇವಸ್ಥಾನ. ಕಳೆದ 5 ವರ್ಷಗಳಿಗಿಂತ ಮೊದಲು ಇಲ್ಲಿ ಒಮ್ಮೆ ಜೀರ್ಣೋದ್ಧಾರ ಆಯಿತು. ಆಗ ಸುಮಾರು ಮರದ ಕೆತ್ತನೆಗಳನ್ನು ಉಪಯೋಗಿಸಿಕೊಂಡು ತುಂಬ ಚೆನ್ನಾಗಿ ನಿರ್ಮಿಸಿದ್ದಾರೆ. ದೇವಸ್ಥಾನದ ಒಳಾಂಗಣದಲ್ಲಿ ಗಣಪತಿ ಹಾಗೂ ಶಾಸ್ತಾವು ಗುಡಿ ಇದೆ. ಈ ದೇವಸ್ಥಾನದಿಂದಾಗಿ ಆ ಊರಿಗೆ ಈಶ್ವರ ಮಂಗಲ ಅಂತ ಹೇಳುವ ಹೆಸರು ಬಂತು ಅಂತ ಹಿಂದಿನವರು ಹೇಳ್ತಾರೆ. ಪಂಚಲಿಂಗೇಶ್ವರ ದೇವಸ್ಥಾನ ಇದು, ಹಾಗಾಗಿ ಆ ಊರಿಗೆ ಈಶ್ವರ ಮಂಗಲ ಅಂತ ಹೆಸರು ಬಂತು. ದೇವಸ್ಥಾನದ ಹಿಂಭಾಗದಲ್ಲಿ ಸಭಾಮಂಟಪವನ್ನು ಹೊಂದಿದೆ. ನಾವು ಈ ದೇವಸ್ಥಾನಕ್ಕೆ ಹೋದಂತ ಸಮಯ ಮಧ್ಯಾಹ್ನದ ಹೊತ್ತಾದ ಕಾರಣ ದೇವರ ಮಹಾಪೂಜೆಯನ್ನು ನೋಡುವಂತಹ ಭಾಗ್ಯ ಕೂಡ ನಮಗೆ ಸಿಕ್ಕಿತು. ಮತ್ತು ಅದರ ಶೂಟಿಂಗ್ ಮಾಡುವ ಭಾಗ್ಯ ಕೂಡ ಸಿಕ್ಕಿತು. ನಮ್ಮ ಮಹಾಪೂಜೆಯನ್ನು ನಿಮಗೆ ತೋರಿಸ್ತೇವೆ. ಇಲ್ಲಿಯ ವಿಶೇಷ ಪೂಜೆಗಳು ಹಾಗೂ ಸೇವೆಗಳ ಬಗ್ಗೆ ನಾವು ಪುನಃ ಅರ್ಚಕರೊಂದಿಗೆ ಮಾತಾಡಿದೆವು, ಅದನ್ನು ನಿಮಗೆ ತೋರಿಸ್ತೀವಿ. ಇಲ್ಲಿ ಅನ್ನಪ್ರಸಾದ ಕೂಡ ಇದೆ. ಆದರೆ ಈಗ ಸಾಧಾರಣ ಕೊರೋನಾ ಟೈಮ್ ಆದ್ದರಿಂದ ಈಗ ಅನ್ನಪ್ರಸಾದ ಇಲ್ಲ. ಅಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ, ಮಧ್ಯಾಹ್ನ 12 ಗಂಟೆಗೆ ಮೊದಲು ಬಂದು ಅಲ್ಲಿ ಚೀಟಿ ಮಾಡಿದವರಿಗೆ ಅನ್ನಪ್ರಸಾದ ಕೊಡ್ತೀವಿ ಅಂತ ಹಾಕಿದ್ದಾರೆ. ಈಗ ಕೊರೋನಾ ಟೈಮ್ ಆದ ಕಾರಣ ಈಗ ಇಲ್ಲ. ಈಗ ಸೇವೆಗಳು ಯಾವುದಿಲ್ಲ, ಯಾವುದೇ ಸೇವೆಗಳು ಇಲ್ಲ. ಈಗ ನಾವು ಅರ್ಚಕರೊಂದಿಗೆ ಪುನಃ ಮಾತಾಡಿಸ್ತೀವಿ. ಇಲ್ಲಿಯ ವಿಶೇಷ ಸೇವೆಗಳು ಎಲ್ಲವನ್ನು ಪುನಃ ನಾವು ತಿಳ್ಕೊಳ್ಳುವ. ಈ ಮಹಾಪೂಜೆಯ ಒಂದು ವಿಶೇಷವಾದ ತುಣುಕನ್ನು ಕೂಡ ನಾವು ನಿಮಗೆ ಸಂಪೂರ್ಣವಾಗಿ ತೋರಿಸ್ತೀವಿ. ಮನಃಶುದ್ಧಿಯಿಂದ ಹೇಳಿದ್ರೆ ಖಂಡಿತ ನೆರವೇರಿಸಿ ಕೊಡ್ತಾರೆ. ದೇವರು ಮಕ್ಕಳೆಲ್ಲ ಆಗದೇವರಿಗೆ ಎಲ್ಲ ಆಗ್ತದೆ ಹೇಳಿ. ಮದುವೆ ಆಗದಲ್ಲಿ ಹರಕೆ ಹೇಳಿದ್ರೆ ಆಗ್ತದೆ. ಕಾರ್ತಿಕ ಪೂಜೆ ಎಲ್ಲ ವಿಶೇಷ. ಕಾರ್ತಿಕ ಪೂಜೆ ರಾತ್ರಿ ಆಗುತ್ತದೆ. ಸಾಧಾರಣ ಮಧ್ಯಾಹ್ನ ಎಷ್ಟೊತ್ತಿಗೆ ಪೂಜೆ? ಇಲ್ಲಿ 12:00 ಆಗುತ್ತೆ. 12:00 ರಾತ್ರಿ 7 ಗಂಟೆಗೆ ಇಲ್ಲಿ. ಅಂದ್ರೆ ಇದು ಊಟದ ವ್ಯವಸ್ಥೆ ಏನಾದರೂ ಉಂಟು? ಈಗ ಕೊರೋನಾದಿಂದಾಗಿ ಕಳೆದ ವರ್ಷ ಏನೈತೆ?
ಬೆಳಿಗ್ಗೆ ವಿಶೇಷ ಪೂಜೆ ಅಂತ ಏನಾದರೂ ನಿತ್ಯ ಪೂಜೆ ಮಾತ್ರ ಅಂದರೆ ಈ ಬಾಕಿ ಅಂದರೆ ಎಲ್ಲ ಮಧ್ಯಾಹ್ನವೇ ಸೇವೆಗಳೆಲ್ಲ ಮಧ್ಯಾಹ್ನ ಪೂಜೆ ರಾತ್ರಿ ವಿಶೇಷ ಕಾರ್ತಿಕ ಪೂಜೆ ರಾಣಿ ಈಶ್ವರ ಮಂಗಲ ಪೇಟೆಯಿಂದ 2 ಕಿಲೋಮೀಟರ್ ಆಗ್ಬೋದಲ್ಲ ಒಂದೇ ಕಿಲೋಮೀಟ್ರ್ ಸರಿ ದೇವಸ್ಥಾನಕ್ಕೆ ಪ್ರವೇಶ ಮಾಡುವುದಕ್ಕೆ ಮೊದಲು ದೇವಸ್ಥಾನದ ಎದುರು ಭಾಗದಲ್ಲಿ ಒಂದು ಕಡೆ ಕಿನ್ನಿಮಾಣಿ ಪೂಮಾಣಿ ದೈವದ ಗುಡಿ ಹಾಗೂ ಅದರ ಪಕ್ಕದಲ್ಲಿ ಪೀರಿಚಾಮುಂಡಿ ದೈವದ ಗುಡಿ ನಮಗೆ ಕಂಡುಬಂತು. ದೇವಸ್ಥಾನದ ಎದುರ ಭಾಗದಲ್ಲಿ 2 ಆನೆಪಡಿ ನಮ್ಮ ಗಮನವನ್ನು ಸೆಳೆಯಿತು. ಅದು ತುಂಬ ಹಳೆಯ ಆನೆಪಡಿಯಾಗಿ ಕಂಡಿತು ನನಗೆ. ಅದರ ಪಕ್ಕದಲ್ಲಿ ದೇವಸ್ಥಾನದ ಕೆರೆ ಇದೆ. ದೇವಸ್ಥಾನದ ಎದುರು ಭಾಗದಲ್ಲಿ ಇರುವಂತಹ ಸುಂದರವಾದಂತಹ ದೊಡ್ಡದಾದ ಗದ್ದೆ ಆ ದೇವಸ್ಥಾನದ ಸೌಂದರ್ಯವನ್ನು ಇಮ್ಮಡಿ ಮಾಡಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅತ್ಯಂತ ಸುಂದರವಾದಂತಹ ಪರಿಸರವನ್ನು ಹೊಂದಿದೆ ದೇವಸ್ಥಾನ. ಇದರ ಬಗ್ಗೆ ಒಂದು ಸಣ್ಣ ಚಿತ್ರಣವನ್ನು ನೋಡೋಣ ಬನ್ನಿ.